ಬಾರಿಯ ಚುನಾವಣಾ ಎಂಬ ರಣರಂಗದಲ್ಲಿ ಎದುರಾಳಿಗಳೇ ಇಲ್ಲದಂತೆ ಮೋದಿ ನೋಡಿಕೊಂಡ್ರು. ಒಬ್ಬರೇ ಓಡಾಡಿ ಹಾಳೂರಿಗೆ ಉಳಿದವನೇ ಗೌಡನಾಗಿ ಮತ್ತೆ ಅಧಿಕಾರಕ್ಕೇರೋದು ನಿಶ್ಚಿತ ಅಂತ ಅಂದ್ಕೊಂಡ್ರು. ಆದರೆ ನೆಲದ ನ್ಯಾಯ ಹಾಗೂ ಮತದಾರ ಪ್ರಭುವಿನ ಮುಂದೆ ಮೋದಿಯವರ ಆಟ ನಡೆಯದಾಯಿತು. ಮೂರನೇ ಹಂತದ ಮತದಾನದ ವೇಳೆಗೆ ಮೋದಿ ಮರ್ಮಾಘಾತಕ್ಕೆ ಒಳಗಾಗಿ ನನ್ನ ಸಮಾಧಿಯನ್ನು ವಿಪಕ್ಷ ಬಯಸ್ತಾ ಇದೆ ಅಂತ ಹೇಳುವಲ್ಲಿಗೆ ತಂದು ನಿಲ್ಲಿಸಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ದೆಹಲಿ ಅಬಕಾರಿ ನೀತಿ ಹಗರಣದ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಹಣ ಅಕ್ರಮ ವರ್ಗಾವಣೆ ಆರೋಪದಲ್ಲಿ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯ ಮಾರ್ಚ್ 21 ಬಂಧನ ಮಾಡಿತು. ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿತ್ತು. ಆನಂತರ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಈ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಜೂನ್ 1 ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಇದನ್ನು ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರಿಗೆ ಸಿಕ್ಕ ಜಯ ಹಾಗೂ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋ ದ್ಯೋತಕ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗೋ ಮೊದಲೇ ಪ್ರಧಾನಿ ಮೋದಿಯವರು ವಿರೋಧ ಪಕ್ಷದ ನಾಯಕರು ರಚನೆ ಮಾಡಿಕೊಂಡಿದ್ದ ಇಂಡಿಯಾ ಒಕ್ಕೂಟದ ಒಗ್ಗಟ್ಟನ್ನು ಮುರಿಯೋ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಮೊದಲಿಗೆ ನಿತೀಶ್ ಕುಮಾರ್ ಅವರನ್ನು ಸೆಳೆದುಕೊಂಡ್ರು. ಲಾಲು ಮೇಲಿದ್ದ ಹಳೆಯ ಕೇಸಿಗೆ ಜೀವ ಕೊಟ್ಟರು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೂರೇನ್ ಅವರನ್ನು ಇಡಿ ಬಳಸಿ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿದ್ರು. ಆದಾಯ ತೆರಿಗೆ ಬಾಕಿ ಕಟ್ಟಿ ಅಂತ ನೋಟಿಸ್ ನೀಡಿ ಚುನಾವಣಾ ಖರ್ಚಿಗೆ ಹಣನೇ ಇಲ್ಲದಂತೆ ಮಾಡೋದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ನೋಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಗಲಭೆನ ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೈ ಕಟ್ಟಿ ಹಾಕೋದಕ್ಕೆ ನೋಡಿದ್ರು. ತಮಿಳುನಾಡಿನ ಸ್ಟಾಲಿನ್ ಆಪ್ತರ ಮನೆ ಮೇಲೆ ಐಟಿ ದಾಳಿ ಮಾಡಿಸಿದ್ರು. ಗ್ಯಾರಂಟಿಗಳಿಂದಾಗಿ ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಹಳ್ಳ ಹಿಡಿದಿದೆ, ದಿವಾಳಿ ಎದ್ದಿದೆ ಅಂತ ಅಂದರು. ಆನಂತರ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸಿಲುಕಿಸಿ ಜಾರಿ ನಿರ್ದೇಶನಾಲಯವನ್ನು ಬಳಸ್ಕೊಂಡು ನಿರಂತರವಾಗಿ 9 ಸಮನ್ಸ್ ಕಳಿಸಿದ್ರು. ದೆಹಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಳ್ತಾ ಇದ್ದಂತೆ ಮಾರ್ಚ್ 21 ಬಂಧಿಸಿ ಅವರನ್ನು ತಿಹಾರ್ ಜೈಲಿನಲ್ಲಿ ಇರಿಸಿದ್ರು. ಅಂದರೆ ವಿರೋಧ ಪಕ್ಷದ ನಾಯಕರು ಭ್ರಷ್ಟರು, ಲೂಟಿಕೋರರು, ಆಡಳಿತ ನಡೆಸಲಿಕ್ಕೆ ಲಾಯಕ್ ಅಲ್ದವರು ಎಂಬುದನ್ನು ದೇಶದ ಜನತೆಯ ಮುಂದಿಡೋದು, ತಾನೊಬ್ಬನೇ ದಕ್ಷ, ಪ್ರಾಮಾಣಿಕ ಅಂತ ತೋರ್ಪಡಿಸ್ಕೊಳ್ಳೋದು ಮೋದಿಯವರ ಮಹದಾಸೆ ಆಗಿತ್ತು. ಅದಕ್ಕಾಗಿಯೇ ಅವರು ಅಧಿಕಾರ ಮತ್ತು ಇಡಿ, ಸಿಬಿಐ, ಐಟಿ ಎಂಬ ಸರ್ಕಾರಿ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ವಿರೋಧಿಗಳನ್ನು ಮಟ್ಟ ಹಾಕಿದ್ರು. ಚುನಾವಣೆ ಎಂಬ ರಣರಂಗದಲ್ಲಿ ಎದುರಾಳಿಗಳೇ ಇಲ್ಲದಂತೆ ನೋಡಿಕೊಂಡ್ರು. ಒಬ್ಬರೇ ಓಡಾಡಿ ಹಾಳೂರಿಗೆ ಉಳಿದವನೇ ಗೌಡನಾಗಿ ಮತ್ತೆ ಅಧಿಕಾರಕ್ಕೇರೋದು ನಿಶ್ಚಿತ ಅಂತ ಅಂದ್ಕೊಂಡ್ರು. ಆದರೆ ನೆಲದ ನ್ಯಾಯ ಹಾಗೂ ಮತದಾರ ಪ್ರಭುವಿನ ಮುಂದೆ ಮೋದಿಯವರ ಆಟ ನಡೆಯದಾಯಿತು. ಏಪ್ರಿಲ್ 7 ಮೊದಲ ಹಂತದ ಮತದಾನ ಆಗ್ತಾ ಇದ್ದಂತೆ ಮೋದಿ ವರ್ಚಸ್ಸು ಕಳೆಗುಂದತೊಡಗಿತು. ಏಪ್ರಿಲ್ 26 ಮತ್ತು ಮೇ 7 ನಂತರವಂತೂ ಮೋದಿ ಅಲೆ ಮಾಯ ಆಗಿ ಬದಲಾವಣೆಯ ಹೊಸ ಗಾಳಿ ಬೀಸತೊಡಗಿತು. ಸರ್ವ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕಾದ ಪ್ರಧಾನಿಗಳು ವಿಚಲಿತರಾಗಿ ಮೊಘಲ್, ಮುಸ್ಲಿಂ, ಮೀಸಲಾತಿ, ಮಂಗಳಸೂತ್ರಕ್ಕೆ ಕೈ ಹಾಕಿದ್ರು. ಕೀಳು ಮಟ್ಟದ ಭಾಷೆ ಬಳಸಿ ಕೆಟ್ಟದಾಗಿ ಮಾತನಾಡತೊಡಗಿದ್ರು. ರಾಮನನ್ನ ಎಳೆದು ತಂದು ಹಿಂದೂ ಹೃದಯ ಸಾಮ್ರಾಟನ ಪೋಸ್ ಕೊಡತೊಡಗಿದ್ರು. ಮೊದಮೊದಲು ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಗೇಲಿ ಮಾಡ್ತಾ ಇದ್ದ ಬಿಜೆಪಿಗರು ಈ ಚುನಾವಣೆ ಮೋದಿ ವರ್ಸಸ್ ರಾಹುಲ್ ಗಾಂಧಿಯವರು ಅಂತ ಬಹಿರಂಗವಾಗಿ ಹೇಳೋ ಮಟ್ಟಕ್ಕೆ ಬಂದರು. ಬಿಜೆಪಿ ಹೇಳ್ಕೊಳ್ತಾ ಇದ್ದ 400 ಹೆಚ್ಚು ಸೀಟು ಗೆಲ್ತೇವೆ ಎಂಬ ಮಾತು ದಿನ ಕಳೆದಂತೆ ಮೋದಿ ಜುಮ್ಲಾ ಖಾತೆಗೆ ಜಮೆಯಾಗತೊಡಗಿತು. ಸೋಲಿನ ವಾಸನೆ ಹಿಡಿದ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿ ಕಚೇರಿಯಲ್ಲಿ ತಳ ಊರಿದ್ದ ಗುಜರಾತ್ ಮೂಲದ ಉನ್ನತ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡತೊಡಗಿದ್ರು. ಮೋದಿಯವರ ಭಜನೆ ಮಾಡ್ತಾ ಇದ್ದ ಮಾಧ್ಯಮ ಸಂಸ್ಥೆಗಳಾದ ಜೀ ನ್ಯೂಸ್, ಆಜ್ ತಕ್ ಮತ್ತು ಇಂಡಿಯಾ ಟುಡೇ ಸಂಸ್ಥೆಗಳು ಮೋದಿ ಭಕ್ತ ಪತ್ರಕರ್ತರನ್ನು ಕೆಲಸದಿಂದ ತೆಗೆದಿದ್ದಾರೆ. ಭಜನೆ ನಿಲ್ಲಿಸಿ ಭಿನ್ನ ರಾಗ ಹಾಡತೊಡಗಿದ್ದಾರೆ. ಕಾಂಗ್ರೆಸ್ಸಿನ ಜಾಹೀರಾತುಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಇದು ಸಾಲದಂತ ಮೋದಿಯೇ ಮುಂದಾಗಿ ಅದಾನಿ ಅಂಬಾನಿಗಳ ಕಪ್ಪು ಹಣ ಕಾಂಗ್ರೆಸ್ಗೆ ಅಂತ ಹೇಳಿಕೆ ನೀಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ.
ಒಂದ್ ಕಡೆಯಿಂದ ರಾಹುಲ್ ಗಾಂಧಿ, ಮತ್ತೊಂದ್ ಕಡೆಯಿಂದ ಅದಾನಿ ಅಂಬಾನಿ ಹಾಗೂ ಸೋಷಿಯಲ್ ಮೀಡಿಯಾದ ದಾಳಿಗೆ ಸಿಕ್ಕು ಜರ್ಜರಿತರಾಗಿದ್ದಾರೆ. ಹಿರಿಯ ಪತ್ರಕರ್ತ ಎನ್ ರಾಮ್ ಚುನಾವಣೆ ತಿರುವು ಪಡಿತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಯುವ ಯೂಟ್ಯೂಬರ್ ಧ್ರುವ ರಾಠಿಯವರು ಸಮುದ್ರದ ಅಲೆಯಬ್ಬರ ಮಗ್ಗಲು ಬದಲಿಸಿದೆ, ಬೀಸಲಿದೆ ಚಂಡಮಾರುತವನ್ನು ಅಂತ ಹೇಳಿದ್ದಾರೆ. ಇದೇ ಸಮಯಕ್ಕೆ ಸರಿಯಾಗಿ ಸರ್ವೋಚ್ಚ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿದೆ. ಉಳಿದಿರೋ 4 ಹಂತಗಳ ಚುನಾವಣೆಯಲ್ಲಿ ಕೇಜ್ರಿವಾಲ್ ಬಿರುಸಿನ ಭಾಷಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟದಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಿದೆ. ಬಿಜೆಪಿ ಪಾಳೆಯದಲ್ಲಿ ಉತ್ಸಾಹ ಉಡುಗಿ ಆತಂಕ ಆವರಿಸಿದೆ. ಇದು ಅಂಥಿಂಥ ಬೆಳವಣಿಗೆ ಅಲ್ಲ, ಸರ್ವಾಧಿಕಾರಿಯ ನಿರ್ಗಮನವನ್ನು ಸೂಚಿಸುವಂಥದ್ದು. ದೇಶದ ಇವತ್ತಿನ ಈ ಬದಲಾವಣೆಗೆ ಮುಖ್ಯ ಕಾರಣ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಬಗ್ಗೆ ತೆರೆದಿಟ್ಟ ದಿಟ್ಟ ನಿಲುವು, ಆನಂತರ ದೇಶದಲ್ಲಾದ ಬೆಳವಣಿಗೆಗಳು, ಬೆತ್ತಲಾದ ಮೋದಿಯಿಂದ ನನ್ನ ಸಮಾಧಿಯನ್ನು ವಿಪಕ್ಷ ಬಯಸ್ತಾ ಇದೆ ಅಂತ ಹೇಳಿಸುವಲ್ಲಿಗೆ ತಂದು ನಿಲ್ಲಿಸಿದೆ. ಇದು ನಿಜವಾದ ಪ್ರಜಾಪ್ರಭುತ್ವ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.